ಕಡೆ ಕೇಂದ್ರ ಸರ್ಕಾರದಿಂದ ನೆರೆ ಪರಿಹಾರ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಕ್ಯಾಬಿನೆಟ್ ಸಭೆ ಇದೆ, ಅಲ್ಲಿ ನಾವು ಮಾತನಾಡ್ತೀವಿ. ನಾನು ಹಾಗೆ ಪ್ರಹ್ಲಾದ್ ಜೋಶಿ ಅವರು ಅಮಿತ್ ಶಾ ಜೊತೆ ಮಾತನಾಡ್ತೀವಿ, ಅಂತೂ ಮಾತನಾಡ್ತೀವಿ ಅನ್ನುವಷ್ಟು ಮಟ್ಟಿಗಿನ ಒಂದು ಧೈರ್ಯ ನಮ್ಮ ಸಚಿವರಿಂದ ಬಂದಿದೆ. ಯಾರು? ಡಿವಿ ಸದಾನಂದ ಗೌಡರು. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ, ನಾಳೆ ನಾವು ಮಾತನಾಡ್ತೀವಿ ಈ ವಿಚಾರ, ಅಟ್ಲೀಸ್ಟ್ ಪ್ರಸ್ತಾಪ ಮಾಡುವಷ್ಟರ ಮಟ್ಟಿಗಾದರೂ ಇವರಿಗೆ ಅದರ ಸೀರಿಯಸ್ನೆಸ್ ಅರ್ಥ ಆಗಿದೆ ಅಂತ ನಾವು ಅಂದ್ಕೊಳ್ಬಹುದು ಏನೋ. ಬಟ್ ಆ ನಂತರದಲ್ಲಿ ಅವ್ರು ಹೇಳಿದ್ದಾರೆ ಈಗಾಗಲೇ SDRF ಫಂಡ್ ರಿಲೀಸ್ ಮಾಡಲಾಗಿದೆ, ಅದು ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು. ಬಿಹಾರ ನೆರೆ ಬಗ್ಗೆ ಪ್ರಧಾನಿ ಸಹೃದಯದಿಂದ ಟ್ವೀಟ್ ಮಾಡಿದ್ದಾರೆ, ಕೆಲವರು ಅದನ್ನೇ ದೊಡ್ಡದು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಕೇಂದ್ರ ತಂಡ ರಾಜ್ಯಕ್ಕೆ ಬಂದು ಪರಿಶೀಲನೆ ಮಾಡಿದೆ, ಪರಿಶೀಲನೆ ಮಾಡಿ 25 ದಿವಸ ಹೆಚ್ಚು ಕಮ್ಮಿ ಆಗೋಯಿತು. ಇನ್ನು ಯಾವತ್ತು ಇವರು ವರದಿ ಕೊಟ್ಟಾಗಿದೆ ಅದ್ರ ಬಗ್ಗೆ ಯಾವತ್ತು ಪರಿಹಾರ ಕಳಿಸ್ತಾರೋ ಗೊತ್ತಿಲ್ಲ, ಅದು ಸಚಿವರಿಗೂ ಕೂಡ ಗೊತ್ತಿಲ್ಲ. ಆಮೇಲೆ ಈಗ ಇವ್ರು ಕೊಡ್ತಾ ಇರುವಂಥ ಎಕ್ಸ್ಪ್ಲನೇಷನ್ ಏನು ಗೊತ್ತಾ ಇದಕ್ಕೆ? ಮಳೆ ನಿಲ್ಲದೆ ಮನೆ ಕಟ್ಟೋಕೆ ಸಾಧ್ಯ ಆಗುತ್ತಾ? ಜಾಗ ನೋಡ್ಬೋದಲ್ಲ ಎಲ್ಲಿ ಕಟ್ಬೋದು ಅಂತ, ಅದು ನಿನ್ನ ಇವ್ರು ಮಾಡಿಲ್ಲ. ಸೊ ಮಳೆ ನಿಲ್ಲದೆ ಮನೆ ಕಟ್ಟೋದಕ್ಕೆ ಸಾಧ್ಯ ಆಗುತ್ತಾ? ಹಿಂದೆಲ್ಲ ದುಡ್ಡು ನುಂಗಿ ಹಾಕುವವರೇ ಜಾಸ್ತಿ ಇದ್ರು ಅನ್ನುವಂಥದ್ದನ್ನ ಮತ್ತೆ ಹಿಂದಿನವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅನ್ನುವಂಥ ಹೇಳೋವಂಥ ಕೆಲಸವನ್ನು ಸದಾನಂದ ಗೌಡರು ಮಾಡ್ತಾ ಇದ್ದಾರೆ. ಬಹುಶಃ ಅವರಿಗೆ ಮಾಹಿತಿ ಇದ್ರೆ ಈ ಹಿಂದೆ 2008 ಸಂದರ್ಭದಲ್ಲೆಲ್ಲ ಬಹಳ ಅನಾಹುತ ಇದೇ ಥರ ಆದಾಗ ಬಹುಶಃ ಇವರದೇ ಸರ್ಕಾರ ಇತ್ತು, ಆಗ ಬಹಳಷ್ಟು ಮನೆಗಳನ್ನು ಕಟ್ಕೊಳ್ಳುವಂಥ ಪ್ರಯತ್ನ ಆಗಿತ್ತು. ಬದಲಿ ಜಾಗ ನೋಡಿ, ಆ ಮನೆಗಳು ವಾಸಕ್ಕೆ ಎಷ್ಟು ಯೋಗ್ಯ ಆಗಿದ್ದಾವೆ, ಎಷ್ಟು ಮನೆಗಳಲ್ಲಿ ಜನ ಇದ್ದಾರೆ ಅನ್ನುವಂಥದ್ದನ್ನು ಒಮ್ಮೆ ಸಚಿವರು ಮಾಹಿತಿಯನ್ನು ತರಿಸ್ಕೊಳ್ಳಿ. ಹಿಂದೆ ಎಲ್ಲ ದುಡ್ಡು ನುಂಗೋರೆ ಜಾಸ್ತಿ ಅಂತ ಮತ್ತೆ ಹಿಂದಿನದೆಲ್ಲ ಕೆತ್ಕೋವಂಥ ಪ್ರಯತ್ನ ಮಾಡ್ತಾರಲ್ಲ, ಆಗಿನ ಸಂದರ್ಭದಲ್ಲೂ ಕೂಡ ಇದೇ ಥರ ಆದಂಥ ಸಂದರ್ಭದಲ್ಲಿ ಯಾವ ಮಟ್ಟಿಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗಲಿ. ಸೊ ಅದನ್ನು ನೋಡಿ ಆದರೂ ಈ ಸಲ ಹಂಗಾಗಬಾರ್ದು, ಒಳ್ಳೆ ರೀತಿಯಲ್ಲಿ ಕೆಲಸ ಆಗಬೇಕು ಅನ್ನುವಷ್ಟು ಮಟ್ಟಿಗೆ ಒಂದಷ್ಟು ಮಾಹಿತಿ ಇವ್ರಿಗೆ ಸಿಗಬಹುದು. ಹಣ ತರಪು ನಾಳೆ ಕ್ಯಾಬಿನೆಟ್ ಇದೆ, ನಾವು ಅಮಿತ್ ಶಾರ ಜೊತೆ ನಾವು ಮಾತಾಡ್ತೇವೆ, ಗೃಹ ಮಂತ್ರಿಗಳ ಜೊತೆ ನಾನು ಪ್ರಹ್ಲಾದ್ ಜೋಶಿ ಅವರು ಸೇರಿ ಮಾತಾಡ್ತೇವೆ. ಆದರೆ ಇದೊಂದು ಇಶ್ಯೂ ಆಗಿ ಪರಿವರ್ತನೆ ಆಗಿದೆ, ಜನಗಳಿಗೆ ಬೇರೆ ಏನು ಸಿಕ್ಕದಿದ್ರೆ ಇವತ್ತು ಇದು ಹಿಂದೆ ಎಲ್ಲ ದುಡ್ಡು ನುಂಗಿ ಹಾಕುವರೇ ಜಾಸ್ತಿ ಇದ್ದರು, ಯಾವ ಸಮಯಕ್ಕೆ ಸರಿಯಾಗಿ ಹಣ ಬಿಡುಗಡೆ ಮಾಡೋದಿಲ್ಲ. ಒಟ್ಟು ಹಣ ತರಬೇಕು, ಅದಕ್ಕೆ ಕೊಳ್ಳೆ ಹೊಡಿಬೇಕು ನೆರೆ ಪರಿಹಾರ. ಈ ಸರಿ ಅಂಥದ್ದೇ ಒಂದೇ ಒಂದು ನಯಾ ಪೈಸೆ ಅದರಿಂದ ವ್ಯತ್ಯಾಸ ಆಗದಾಗೆ ನೋಡಿ ಎಲ್ಲರಿಗೂ ಯಾರಿಗೆ ಸಮಸ್ಯೆಗಳಾಗಿದೆ ಅವರಿಗೆಲ್ಲರ ಪರಿಹಾರ ಕೊಡುವಂಥದ್ದನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಾಡ್ತದೆ.